ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವಾಗ ತಾನೇ ಒಂದು ಪ್ರೊಫೈಲ್ ಕೂಡ ಬಂದಿದೆ. ಫ್ರೆಂಡ್ಸ್, ಪ್ರೊಫೈಲ್ ತುಂಬಾ ಚೆನ್ನಾಗಿದೆ. ಯಾರಾದರೂ ಒಬ್ಬರು ಮಗು ಕೊಡುವ ಒಬ್ಬ ಪರ್ಸನ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡಿ ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಪ್ರೊಫೈಲ್ ಹೇಗಿದೆ, ಹಾಗೆಯೇ ಅವರ ಒಂದು ಆಸ್ತಿಯಾಗಿರ್ಬೋದು, ಅವರ ಜೀವನದಲ್ಲಿ ನಡೆದಿರುವ ಒಂದು ಕಷ್ಟದ ಒಂದು ಸಂಗತಿಯಾಗಿರ್ಬೋದು, ಹಾಗೆಯೇ ಅವರಿಗೆ ಯಾವ ಥರದ ಒಬ್ಬ ಗಂಡು ಕೂಡ ಬೇಕಂತೇಳಿ ಎಲ್ಲ ಡೀಟೇಲ್ಸ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಅದನ್ನೆಲ್ಲ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಬನ್ನಿ ಫ್ರೆಂಡ್ಸ್, ಹೆಸರು ಯಶೋಧ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಸ್ವಂತ ಊರು ಅವ್ರದ್ದು ಚಿಕ್ಕಮಗಳೂರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಟ್ ಸ್ಟೇ ಎಲ್ಲ ಕೂಡ ಆಗಿರೋದು ಹಾಸನಲ್ಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ವಯಸ್ಸು ನೋಡೋದಾದರೆ 35 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಅವರ ಒಂದು ಏಜ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ತೂಕ ನೋಡೋದಾದರೆ 58, ಇವರ ಒಂದು ವೇಟ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಗಂಡ ನೋಡೋದಾದರೆ ಕುಮಾರ್ ಅಂತೇಳಿ ಅವರ ಒಂದು ಹೆಸರು. ಅವರ ಒಂದು ಕೆಲಸ ನೋಡೋದಾದರೆ ಶುಂಠಿ ವ್ಯವಸಾಯ ಕೂಡ ಮಾಡುತ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದರಿಂದ ಬರುವ ಒಂದು ಆದಾಯ ನೋಡೋದಾದರೆ ವರ್ಷಕ್ಕೆ ಸುಮಾರು 1-7 ಲಕ್ಷ ತನಕ ಅವರಿಗೆ ಒಂದು ಆದಾಯ ಕೂಡ ಸಿಗ್ತಾ ಹೋಗುತ್ತೆ ಅಂತೇಳಿ, ಅವರ ಒಂದು ಅಗ್ರಿಕಲ್ಚರ್ ವ್ಯವಸಾಯದಿಂದ ಯಾವ ಥರ ಒಂದು ಪ್ರಾಫಿಟ್ನ ಕೂಡ ಸಿಗುತ್ತೆ ಅಂತೇಳಿ ಕೂಡ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಮಕ್ಕಳು, ಒಬ್ಬಳೇ ಹೆಣ್ಣು ಮಗಳು ಕೂಡ ಇದ್ದಾಳೆ. ಇವಾಗ ಯಾವುದಾದ್ರೂ ಒಂದು ಇನ್ನೊಂದು ಗಂಡು ಮಗು ಆದರೆ ಇನ್ನೂ ಕೂಡ ಬೆಟರ್ ಅಂತೇಳಿ ಅವರ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಬಟ್ ಗಂಡ ಅದಕ್ಕೆ ಸ್ವಲ್ಪ ಕೋಆಪ್ರೇಷನ್ ಕೂಡ ಮಾಡ್ತಿಲ್ಲ ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಮೇನ್ ರೀಸನ್ ಕೂಡ ನೋಡೋಣ. ಗಂಡ ಬರೀ ವ್ಯವಸಾಯ ಅಂತ 3 ಹೊತ್ತು ಹೊರಗಡೆನೇ ಇರುತ್ತಾನೆ, ನನ್ನ ಮೇಲೆ ಒಂದು ಚೂರು ಕೂಡ ಆಸೆನೇ ಇಲ್ಲ ಅಂತೇಳಿ ಒಂದು ರೀಸನ್ನ ಕೂಡ ಕೊಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದೇ ಒಂದು ರೀಸನ್ಗೋಸ್ಕರ ಅವರು ಇನ್ನೂ ಕೂಡ ಕೇಳಿಸ್ಕೊಂತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಜೀವನದಲ್ಲಿ ಆಗಿರುವ ಒಂದು ಕಷ್ಟ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಜೀವನದಲ್ಲಿ ನಾನು ಅನುಭವಿಸುತ್ತಿರುವ ಒಂದು ಕಷ್ಟಗಳು ಈ ಥರ ಇದ್ದಾವೆ ಅಂತ ಹೇಳಿದರೆ ನೋಡಿ, ಗಂಡ ಬರೀ ವ್ಯವಸಾಯದ ಬಗ್ಗೆ ಯೋಚನೆ ಕೂಡ ಮಾಡುತ್ತಿರುತ್ತಾರೆ, ಹಾಗೆಯೇ ನನ್ನ ಬಗ್ಗೆ ಒಂದು ಚೂರು ಕೂಡ ಯೋಚನೆ ಮಾಡಲ್ಲ. ಹಾಗೆ ನನಗೆ ಮಾಡಿಸಿಕೊಳ್ಳುವ ಆಸೆ ಬಂದಾಗ ಒಬ್ಬಳೇ ನನ್ನ ಒಂದು ಬೆರಳಿನಿಂದ ಉಜ್ಜಿಕೊಂಡು ಸಮಾಧಾನ ಕೂಡ ಮಾಡಿಕೊಳ್ಳುತ್ತೇನೆ ಅಂತೇಳಿ ಹೇಳ್ಕೊಂಡಿದೆ. ಹಾಗೆಯೇ ರಾತ್ರಿ ವೇಳೆ ಗಂಡ ಮನೆಯಲ್ಲಿ ಮಲಗೋದಿಲ್ಲ, ಹೊಲಕ್ಕೆ ಹೋಗಿಬಿಡುತ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜಸ್ಟ್ ನೋಡಿ, ಅವರ ಜೊತೆ ಒಂದು ರೊಮ್ಯಾಂಟಿಕ್ ಆಗಿ ಇರೋಣ ಅಂದರೂ ಕೂಡ ಅವರು ಮನೆಯಲ್ಲಿ ಮಲಗಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನನಗೆ ಇನ್ನೊಂದು ಕೂಡ ಮಗು ಬೇಕು ಅನ್ನೋ ಒಂದು ಆಸೆ ಕೂಡ ತುಂಬಾ ಜಾಸ್ತಿ ಆಗ್ತಿದೆ. ಬಟ್ ಗಂಡ ಅದಕ್ಕೆ ಒಂದು ಆಸೆ ಕೂಡ ತೀರಿಸ್ತಿಲ್ಲ ಅಂತೇಳಿ ಈ ಒಂದು ಜೀವನದಲ್ಲಿ ಆಗಿರುವ ಒಂದು ಕಷ್ಟದ ಒಂದು ಸಂಗತಿ ಕೂಡ ಮಾತ್ರ ಶೇರ್ ಕೂಡ ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್, ಅವರ ಒಂದು ಆಸ್ತಿ ವಿವರ ಕೂಡ ಈ ಥರ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಮ್ಮ ಆಸ್ತಿ ಅಂತಸ್ತಿನ ಒಂದು ವಿವರ ಕೂಡ ನೋಡಿ ಈ ಥರ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ತೋಟದಲ್ಲಿ ಒಂದು 3 BHK ಒಂದು ಸ್ವಂತ ಮನೆ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಅವರ ಒಂದು ಊರಲ್ಲೇ ಒಂದು ದೊಡ್ಡ ಮನೆ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಒಂದು 3 BHK ಒಂದು ಮನೆ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಒಂದು ಟ್ರ್ಯಾಕ್ಟರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಅವರ ಒಂದು ಫೀಲ್ಡಲ್ಲಿ ಕೆಲಸ ಮಾಡಲಿಕ್ಕಂತೇಳಿ ಒಂದು ಟ್ರ್ಯಾಕ್ಟರ್ ಕೂಡ ಇದೆ, ಜೊತೆಯಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಕಾರ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ 15 ಎಕರೆ ಒಂದು ಶುಂಠಿ ಕೂಡ ಬೆಳೆಸಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಅವರ ಒಂದು ಹೊಲ ಕೂಡ ಆಗಿರುತ್ತೆ. ಟೋಟಲ್ ಆಗಿ 15 ಎಕರೆ ಒಂದು ಒಳ್ಳೆ ಚೆನ್ನಾಗಿರೋ ಒಂದು ಶುಂಠಿ ಕೂಡ ಬೆಳೆಸಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ವರ್ಷಕ್ಕೆ ಒಂದು ಶುಂಠಿ ಇಂದನೇ 1-7 ಲಕ್ಷ ಕೂಡ ಪ್ರಾಫಿಟ್ ತಗೊಂತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಥರ ಅವರು ಕೆಲಸ ಕೂಡ ಮಾಡ್ತಾರಂತೆ ಫ್ರೆಂಡ್ಸ್. ಅಂದರೆ ತುಂಬಾ ಶ್ರೀಮಂತರು ಕೂಡ ಇದ್ದಾರೆ, ಅದರಲ್ಲಿ ಒಂದು ಹೆಲ್ಪಿಂಗ್ ನೇಚರ್ ಆಗಿರ್ಬೋದು ಆ ಥರ ಜಾಸ್ತಿ ಸ್ವಲ್ಪ ಬರೀ ಜನರಿಗೆ ಕಾನ್ಸಂಟ್ರೇಟ್ ಕೂಡ ಮಾಡ್ತಾರಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ನೋಡಿ, ನಾನು ಬಯಸುವ ಗಂಡು ಹೀಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಅವರಿಗೂ ಕೂಡ ಒಂದು ಸಮ್ ಆಸೆ ಆಗಿರ್ಬೋದು, ಆಕಾಂಕ್ಷೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗೆಯೇ ಈ ಥರ ಹುಡುಗ ಇದ್ದರೆ ನನಗೆ ತುಂಬಾ ಸೂಟೇಬಲ್ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ನೋಡಲು ಹೇಗಿದ್ದರೂ ಕೂಡ ನಡೆಯುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಅವರಿಗೆ ಅಂದ ಚಂದ ಆ ಥರ ಯಾವುದೇ ರೀತಿಯ ಒಂದು ಅವಶ್ಯಕತೆಯೂ ಕೂಡ ಇಲ್ಲ. ಸೊ ಓನ್ಲಿ ಅವರಿಗೆ ನೀಡಬೇಕಿರೋದು ಒಂದು ಗಂಡು ಮಗು ಬೇಕಂತೇಳಿದೆ. ಸೊ ಹಾಗಾಗಿ ಅದನ್ನು ಕೊಟ್ಟರೆ ಸಾಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಹಾಗೆಯೇ ಗಂಡಿಗೆ ಯಾವುದೇ ರೀತಿಯ ಒಂದು ಚಟ ಕೂಡ ಇರಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಡ್ರಿಂಕಿಂಗ್ಸ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಚಟಗಳು ಕೂಡ ಮಾಡಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ತುಂಬ ನಂಬಿಕೆಯಸ್ಥ ಗಂಡು ಆಗಿದ್ದರೆ ಮಾತ್ರ ನಾನು ಮಾಡಿಸಿಕೊಳ್ಳುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ.
ನೋಡಿ, ಪ್ರತಿ ಒಬ್ಬ ಪರ್ಸನ್ ಹತ್ರ ಇವರಿಗೆ ಮಾಡಿಸ್ಕೊಳ್ಳೋ ಒಂದು ನೀಡ್ ಏನು ಕೂಡ ಇಲ್ಲ. ಆ ಒಂದು ನಂಬಿಕೆಯನ್ನು ಉಳಿಸಿಕೊಂಡು ಹೋಗುವಂತ ಒಬ್ಬ ಪರ್ಸನ್ ಇದ್ರೆ ಮಾತ್ರ ನಾನು ಮಾಡಿಸಿಕೊಳ್ಳುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಅವನಿಗೆ ಹೇಗೆ ಬೇಕು ಹಾಗೆ ನಾನು ಎತ್ತಿ ಕೂಡ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಚೆನ್ನಾಗಿ ಕೈದು ಒಂದು ಪಾಪು ಕೊಟ್ಟರು ಕೂಡ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಚೆನ್ನಾಗಿ ಮಾಡಿ ಒಂದು ಮಗು ಕೊಟ್ಟರೆ ಕೂಡ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಜೀವನ ಪೂರ್ತಿ ನಿಮ್ಮನ್ನು ಮರೆಯಲ್ಲ, ಸಾಯೋ ತನಕ ಕೂಡ ಕೇಳಿಸಿಕೊಳ್ಳುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ನೀವಿಷ್ಟೆಲ್ಲ ಒಂದು ಕ್ವಾಲಿಟಿ ಕೂಡ ಹೊಂದಿ ಅವರಿಗೆ ಒಂದು ಮಗು ಏನಾದರೂ ಕೊಟ್ಟರೆ ಫ್ರೆಂಡ್ಸ್, ಜೀವನ ಪೂರ್ತಿ ನಿಮ್ಮನ್ನು ಮರೆಯಲ್ಲಂತೆ, ಹಾಗೆಯೇ ಸಾಯೋ ತನಕ ಕೂಡ ನಿಮ್ಮ ಒಂದು ಜೊತೆ ನನ್ನ ಒಂದು ಸಂಬಂಧ ಕೂಡ ಬೆಳೆಸಿಕೊಂಡು ಹೋಗುತ್ತೇನೆ ಅಂಥೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನಿಮಗೆ ಸಿಗುವ ಒಂದು ಬೆನಿಫಿಟ್ಸ್ ಕೂಡ ಈ ಥರ ಇರುತ್ತಂತ ಹೇಳ್ಕೊಂಡಿದ್ದಾರೆ. ನೋಡಿ, ನನಗೆ ಮಗು ಕೊಡುವ ಗಂಡು ಅಂದರೆ ಹುಡುಗನ ಒಂದು ನಾನು ಈ ಥರ ನೋಡಿಕೊಳ್ಳುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಿಮಗೆ ಯಾವ ಥರ ಒಂದು ಬೆನಿಫಿಟ್ಸ್ ಕೂಡ ಸಿಗ್ತಾ ಹೋಗುತ್ತಂದರೆ, ಅವನಿಗೆ ಕೇಳಿದಷ್ಟು ಹಣ ಕೂಡ ನಾನು ಕೊಡುತ್ತೇನೆ. ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಸೊಲ್ಯೂಷನ್ ಕೊಡ್ತಾರಂತೆ ಫ್ರೆಂಡ್ಸ್. ಅಂದರೆ ಮನಿ ಪ್ರಾಬ್ಲಮ್ ಆಗಿರ್ಬೋದು, ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಸೊಲ್ಯೂಷನ್ ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅವನಿಗೆ ನನ್ನ ಒಂದು ಜೊತೆ ಯಾವಾಗ ಮಾಡಬೇಕು ಅನಿಸುತ್ತೆ ಅವಾಗೆಲ್ಲ ನಾನು ಎತ್ತಿ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಜಸ್ಟ್ ಅವರ ಒಂದು ಕೆಲಸ ಮುಗೀತು ಅಂತೇಳಿ ನಿಮಗೆ ಕೈ ಕೂಡ ಬಿಡಲ್ಲ, ನಿಮಗೂ ಕೂಡ ಯಾವಾಗ ಮಾಡಬೇಕು ಅಂತೇಳಿ ಅನಿಸುತ್ತಲ್ಲ ಅದೇ ಒಂದು ಟೈಮಲ್ಲಿ ಕೂಡ ನಾನು 100% ಎತ್ತಿ ಕೂಡ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅವನ ಆಗು ಹೋಗುಗಳನ್ನು ಕೂಡ ನಾನು ನೋಡಿಕೊಳ್ಳುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ನಿನಗೆ ಏನೇ ಒಂದು ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಏನೇ ಒಂದು ಬಂದರೂ ಕೂಡ ನಾನು ಅವನಿಗೆ ಒಂದು ಹೆಲ್ಪ್ ಕೂಡ ಮಾಡ್ತಾ ಹೋಗ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ನನ್ನ ಜೊತೆ ಚೆನ್ನಾಗಿ ಇದ್ದರೆ ಗಂಡನಿಗೆ ಗೊತ್ತಿಲ್ಲದೆ ಅವನು ಕೇಳುವ ವಸ್ತುಗಳನ್ನು ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಮನೆಯಲ್ಲಿ ಏನೇ ಒಂದು ಜ್ಯುವೆಲರಿಷ್ ಆಯಿತು, ಏನೇ ಒಂದು ಇದ್ದರೂ ಕೂಡ ನಿಮಗೆ ಏನೆಲ್ಲ ಬೇಕಲ್ಲ ಪ್ರತಿ ಒಂದನ್ನು ಕೂಡ ನಾನು ಪ್ರೊವೈಡ್ ಕೂಡ ಮಾಡ್ತಾ ಹೋಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ನನ್ನ ಒಂದು ಲೈಫ್ ಆಲ್ರೆಡಿ ಸೆಟಲ್ಡ್ ಕೂಡ ಇದೆ, ಬಟ್ ಒಂದು ನಿಮ್ಮ ಒಂದು ಲೈಫ್ ಕೂಡ ರೂಪಿಸ್ಕೊಳ್ಳಿ ಅಂತೇಳಿ ಆ ಒಂದು ಮಗು ಕೊಟ್ಟವರಿಗೆ ನಾನು ಈ ಥರ ಹೆಲ್ಪ್ ಕೂಡ ಮಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ತುಂಬ ಆಸೆ ಬಂದರೆ ನಾನು ರೂಮ್ ಕೂಡ ಬುಕ್ ಮಾಡ್ತೇನೆ, ಆವಾಗಲೂ ಕೂಡ ಬಂದು ಚೆನ್ನಾಗಿ ಕೈದು ಹೋಗಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಆಫ್ಟರ್ ದಟ್ ಕೂಡ ಅವರಿಗೆ ಏನಾದರೂ ತುಂಬಾ ಒಂದು ಮಾಡಿಸಿಕೊಳ್ಳುವ ಆಸೆ ಏನಾದರೂ ಬಂದರೆ 100% ನಾನೇ ರೂಮ್ ಕೂಡ ಮಾಡುತ್ತೇನೆ, ಬಂದು ಚೆನ್ನಾಗಿ ಕೈದು ಹೋದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದೆಲ್ಲ ಕೂಡ ನಿಮಗೆ ಒಂದು ಸಿಗುವ ಒಂದು ಬೆನಿಫಿಟ್ಸ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ಕೂಡ ಯೂಸ್ ಕೂಡ ಮಾಡ್ಕೊತ ನೀವು ಹೋಗ್ಬೋದು ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಯಶೋಧ ಅವರ ಒಂದು ಪ್ರೊಫೈಲ್ನ ಒಂದು ಮೇನ್ ಡೀಟೇಲ್ಸ್ ಕೂಡ ಆಗಿರುತ್ತೆ. ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೂಡ ಕೊಡಿ. ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಇನ್ನೂ ಕೂಡ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಒಂದೊಂದು ಪ್ರೊಫೈಲ್ ಕೂಡ ಪ್ರೊವೈಡ್ ಕೂಡ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಹಾಗೆಯೇ ಚಾನಲ್ಗೆ ಜಾಯ್ನಿಂಗ್ ಆದ ಪರ್ಸನ್ಸ್ಗೆ ಮಾತ್ರ ಇದರ ಒಂದು ಮೋರ್ ಇನ್ಫಾರ್ಮೇಷನ್ ಕೂಡ ಪ್ರೊವೈಡ್ ಕೂಡ ಮಾಡ್ತಾ ಹೋಗ್ತೇವೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಒಂದು ಪ್ರೊಫೈಲ್ ಡೀಟೇಲ್ಸ್. ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ನಾಳೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.